ಮೊದಲ ಚುನಾವಣೆಯಲ್ಲೇ ಗೆದ್ದು ಬೀಗಿದ್ದಾರೆ ವಿನೇಶ್ ಫೋಗಟ್. ಹರಿಯಾಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವಿನೇಶ್ ಫೋಗಟ್ ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ. ಜುಲಾನಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದ ವಿನೇಶ್ ಫೋಗಟ್ಗೆ ಜಯ ಸಿಕ್ಕಿದೆ. ಜಯ ಬೇರಿಯನ್ನು ಸಾಧಿಸಿದ್ದಾರೆ. ನಿವೃತ್ತ ಪೈಲಟ್ ಕ್ಯಾಪ್ಟನ್ ಯೋಗೇಶ್ ಬೈರಾಗಿ ವಿರುದ್ಧ ಕಣಕ್ಕಿಳಿದಿದ್ರು. ಜುಲಾನಾ ಕ್ಷೇತ್ರದಲ್ಲಿ ಜಟಾಪಟಿನೇ ಇತ್ತು. ಜುಲಾನಾ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಎಲೆಕ್ಷನ್ನಲ್ಲಿ ಕಂಟೆಸ್ಟ್ ಮಾಡಿದಂಥ ವಿನೇಶ್ ಫೋಗಟ್ ಅವರು ಜಯ ಭೇರಿಯನ್ನು ಸಾಧಿಸಿದ್ದಾರೆ. ಪೈಲಟ್ ನಿವೃತ್ತ ಪೈಲಟ್ ಆದಂಥ ಕ್ಯಾಪ್ಟನ್ ಯೋಗೇಶ್ ಬೈರಾಗಿ ಅವರ ವಿರುದ್ಧ ಕಣಕ್ಕಿಳಿದಿದ್ರು. ಈಗ ಯೋಗೇಶ್ ಬೈರಾಗಿ ಅವರಿಗೆ ಭಾರೀ ಮುಖಭಂಗ ಆಗಿದೆ. ಮೊದಲ ಬಾರಿಗೆ ಚುನಾವಣಾ ಕಣಕ್ಕೆ ಇಳಿದಿದ್ದಂಥ ವಿನೇಶ್ ಫೋಗಟ್ ಅವರು ಗೆದ್ದಿರೋದ್ರಿಂದ ಯೋಗೇಶ್ ಅವರಿಗೆ ಭಾರಿ ಮುಖಭಂಗ ಆಗಿದೆ. 6,000 ಮತಗಳಿಂದ ಗೆದ್ದು ಬೀಗಿದ್ದಾರೆ. ಅಂದರೆ ಹೆಚ್ಚುವರಿ ಅವ್ರಿಗಿಂತ 6,000 ಹೆಚ್ಚು ಮತಗಳನ್ನು ಪಡ್ಕೊಂಡು ವಿನೇಶ್ ಫೋಗಟ್ ಅವರು ಗೆಲುವನ್ನು ಸಾಧಿಸಿದ್ದಾರೆ. ಹೀಗಾಗಿ ಬಿಜೆಪಿಗೆ ಸಹಜವಾಗಿಯೇ ಅದರಲ್ಲೂ ಕೂಡ ನಿವೃತ್ತ ಪೈಲಟ್ ಕ್ಯಾಪ್ಟನ್ ಆಗಿದ್ದಂಥ ಯೋಗೇಶ್ ಬೈರಾಗಿ ಅವರಿಗೆ ಭಾರೀ ಮುಖಭಂಗ ಆಗಿದೆ. ಇದೇ ಮೊದಲ ಬಾರಿಗೆ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿದ್ದು ವಿನೇಶ್ ಫೋಗಟ್ ಅವರು. ಹಿಂದೆ ಒಲಿಂಪಿಕ್ಸ್ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅವರಿಗೆ ಮುಖಭಂಗ ಆಯಿತು, ಎಷ್ಟೆಲ್ಲ ಅವಮಾನ ಮುಜುಗರ ಅನುಭವಿಸಿದ್ರು ಅಂತ ನೋಡಿದ್ರಿ. 100 ಗ್ರಾಂ ತೂಕ ಹೆಚ್ಚಿಗೆ ಆಯಿತು ಅನ್ನುವಂಥ ಕಾರಣಕ್ಕೆ ಅವರು ಆಟದಿಂದಾನೇ ಹೊರಗುಳಿಬೇಕಾಯಿತು. ಅದಾದ ಬಳಿಕ ಬೆಳ್ಳಿ ಪದಕಕ್ಕಾಗಿ ಅರ್ಜಿ ಹಾಕ್ಕೊಂಡ್ರು, ಅದ್ಯಾವುದು ಕೂಡ ಸರಿ ಹೋಗಲಿಲ್ಲ. ಅದಾದ ಬಳಿಕ ಕಾಂಗ್ರೆಸ್ ಸೇರಿದರು. ಅನುಕಂಪದ ಅಲೆ ಇವರಿಗೆ ಇವರ ಪರವಾಗಿ ಬೀಸಬಹುದು ಅನ್ನುವಂಥ ನಿರೀಕ್ಷೆ ಇತ್ತು. ಅದು ಕೂಡ ದೊಡ್ಡ ಮಟ್ಟದಲ್ಲಿನೇ ಅನುಕಂಪದ ಅಲೆ ಬೀಸಿದೆ. ಜೊತೆಗೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿದಂಥ ವಿನೇಶ್ ಫೋಗಟ್ ಅವರಿಗೆ ಭರ್ಜರಿಯಾಗಿಯೇ ಗೆಲುವು ಸಿಕ್ಕಿದೆ. ಇಲ್ಲಿ ಯೋಗೇಶ್ ಬೈರಾಗಿ ಅವರು ಸೋಲನ್ನ ಕಂಡಿದ್ದಾರೆ. 6,000 ಮತಗಳ ಅಂತರದಿಂದ ಈಗ ಗೆಲುವನ್ನು ಸಾಧಿಸಿದ್ದಾರೆ ವಿನೇಶ್ ಫೋಗಟ್. ಜುಲಾನಾ ಕ್ಷೇತ್ರದಿಂದ ಇವರು ಸ್ಪರ್ಧೆಯನ್ನು ಮಾಡಿದರು. ಈ ಹಿಂದೆ ಯಾವುದೇ ರೀತಿಯ ಚುನಾವಣೆಗಳಲ್ಲಿ ಅವರು ಭಾಗಿಯಾಗಿರಲಿಲ್ಲ ಅಥವಾ ಯಾವುದೇ ಅನುಭವ ಇರಲಿಲ್ಲ. ಇದೇ ಮೊದಲ ಬಾರಿಗೆ ಚುನಾವಣಾ ಕ್ಷೇತ್ರಕ್ಕೆ ಅವರು ಇಳಿದಿದ್ದು. ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಾಡಿದರು ಜುಲಾನಾ ಕ್ಷೇತ್ರದಿಂದ. ಅವರು ಗೆಲುವನ್ನು ಕೂಡ ಸಾಧಿಸಿದ್ದಾರೆ. ಅಂದರೆ ಕಾಂಗ್ರೆಸ್ನ ಗೆಲುವಿನ ಮೊದಲ ಖಾತೆಯನ್ನು ಇವರಿವತ್ತು ಓಪನ್ ಮಾಡಿರುವಂಥದ್ದು. ಹರಿಯಾಣ ಹಾಗೂ ಜಮ್ಮು ಕಾಶ್ಮೀರ ಎರಡೂ ಕಡೆ ಕೂಡ ಇವತ್ತು ಚುನಾವಣಾ ಫಲಿತಾಂಶ ಪ್ರಕಟವಾಗ್ತಾ ಇದೆ. ಮತ ಎಣಿಕೆ ಆರಂಭವಾಗಿದೆ 8 ಗಂಟೆಯಿಂದ ಕೂಡ. ಅದರಲ್ಲಿ ಒಂದಷ್ಟು ಹಾವು ಏಣಿ ಆಟ ಕಂಡು ಬರ್ತಾ ಇತ್ತು. ಈಗ ಗೆಲುವಿನ ಖಾತೆಯನ್ನು ವಿನೇಶ್ ಫೋಗಟ್ ಅವರು ತೆರೆದಿದ್ದಾರೆ. ಇವರು ಜುಲಾನಾ ಕ್ಷೇತ್ರದಿಂದ ಕಂಟೆಸ್ಟ್ ಮಾಡಿದರು. ಇವರ ವಿರುದ್ಧ ನಿವೃತ್ತ ಪೈಲಟ್ ಕ್ಯಾಪ್ಟನ್ ಆಗಿದ್ದಂತಹ ಬೈರಾಗಿ ಯೋಗೇಶ್ ಅವರೇನಿದ್ದಾರೆ ಅವರು ಕಂಟೆಸ್ಟ್ ಮಾಡಿದರು. ಆದರೆ ಅವ್ರಿಗೆ ಸೋಲನ್ನು ಕಂಡಿದ್ದಾರೆ. ಹೀಗಾಗಿ ವಿನೇಶ್ ಫೋಗಟ್ ಅವರ ಗೆಲುವಿನಿಂದಾಗಿ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಸಂತಸ ಮನೆ ಮಾಡಿದೆ. ಹೀಗಾಗಿ ಸೆಲೆಬ್ರೇಷನ್ ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಹರಿಯಾಣದಲ್ಲಿ ಬಿಜೆಪಿನೇ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಜಮ್ಮು ಕಾಶ್ಮೀರ ಅಂತ ಬಂದಾಗ ಇಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸ್ಕೊಂಡು ಹೋಗ್ತಾ ಇದೆ. ನೋಡಬೇಕಾಗುತ್ತೆ ಯಾವ್ಯಾವ ಕ್ಷೇತ್ರಗಳಲ್ಲಿ ಯಾರ್ಯಾರು ಗೆಲ್ತಾರೆ ಅಂತ. ಪ್ರಮುಖವಾಗಿ ಜಮ್ಮು ಕಾಶ್ಮೀರ ಅಂತ ಬಂದಾಗ ಕೆಲವೊಂದು ಕ್ಷೇತ್ರಗಳು ಪೈಪೋಟಿಯನ್ನು ಕೊಡ್ತಾ ಇರುವಂಥದ್ದು ಬಿಜೆಪಿ ಇರ್ಬೋದು, JKPDP ಇರ್ಬೋದು, ಅದೇ ರೀತಿಯಾಗಿ ಕಾಂಗ್ರೆಸ್ ಇರ್ಬೋದು. ಜಿದ್ದಾಜಿದ್ದಿನ ಫೈಟ್ ಇದೆ. ಅದರ ಮಧ್ಯದಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಅದರ ಒಂದಷ್ಟು ಅಂಕಿ ಅಂಶಗಳು ಏರಿಳಿತ ಆಗ್ತಾನೆ ಇದ್ದಾವೆ. ಒಂದು ಕ್ಷಣಕ್ಕಿದ್ದಂಥ ಫಲಿತಾಂಶ ಮತ್ತೊಂದು ಕ್ಷಣಕ್ಕಿರಲ್ಲ. ಆ ರೀತಿಯಾಗಿ ಅಪ್ಡೇಟ್ ಆಗ್ತಾ ಇದೆ. ಒಂದ್ಸಲ ಅಂತರವನ್ನು ಕಾಪಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಬಿಜೆಪಿ ಮುನ್ನಡೆ ಸಾಧಿಸಿದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ಸು. ಜಮ್ಮು ಕಾಶ್ಮೀರ ಅಂತ ಬಂದರೆ ಅಲ್ಲಿ ಕಾಂಗ್ರೆಸ್, ಹರಿಯಾಣ ಅಂತ ಬಂದರೆ ಬಿಜೆಪಿಯೇ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಇನ್ನು ಜಮ್ಮು ಕಾಶ್ಮೀರದಲ್ಲಿ ಪ್ರಮುಖವಾದಂಥ ಕ್ಷೇತ್ರ ಅಥವಾ ಹೈ ವೋಲ್ಟೇಜ್ ಕ್ಷೇತ್ರಗಳು ಅಂತ ಕರೆಸ್ಕೊಳ್ತಾ ಇರುವಂಥದ್ದು ನಾನು ನೋಡ್ತಾ ಇರೋದಾದರೆ ಅದರಲ್ಲಿ ಪ್ರಮುಖವಾಗಿ ಈ ಗಂದರ್ಬಲ್ ಇರ್ಬೋದು, ಅದೇ ರೀತಿಯಾಗಿ ಬುದ್ಲಾಮ್, ಈ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಮಾಜಿ CM ಓಮರ್ ಅಬ್ದುಲ್ಲಾ ಕಂಟೆಸ್ಟ್ ಮಾಡಿದ್ದಾರೆ. ಹಾಗಾಗಿ ಅದು ಕೂಡ ಹೈ ವೋಲ್ಟೇಜ್ ಕ್ಷೇತ್ರ ಆಗಿ ಮಾರ್ಪಟ್ಟಿದೆ. ಜೊತೆಗೆ ಈ ಇಲ್ತಿಜಾ ಮೆಹಬೂಬಾ ಮುಫ್ತಿ ಏನಿದ್ದಾರೆ ಅವರು PDP ಪಕ್ಷದಿಂದ ಅವರು ಕಂಟೆಸ್ಟ್ ಮಾಡಿರುವಂಥದ್ದು. ಅವರು ಶ್ರೀ ಗುಫ್ವಾರ ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡಿರುವಂಥದ್ದು. ಆ ಕ್ಷೇತ್ರ ಕೂಡ ಸಾಕಷ್ಟು ಹೈ ವೋಲ್ಟೇಜ್ ಆಗಿಬಿಟ್ಟಿದೆ, ಯಾರು ಇಲ್ಲಿ ಗೆಲ್ತಾರೆ ಅಂತ. ಜೊತೆಗೆ ಇಲ್ಲಿ ಗೆದ್ದಾದ ಮೇಲೆ ಕೂಡ ಯಾವ ಪಕ್ಷ ಜೊತೆಗೆ ಮೈತ್ರಿ ಮಾಡಿಕೊಳ್ಳುತ್ತೆ ಅದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇನ್ನು ಬನಿಹಾಲ್ನಲ್ಲಿ ವಿಕಾರ್ ರಸುಲ್ವಾನಿ ಏನಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ, ಅವರು ಕಂಟೆಸ್ಟ್ ಮಾಡಿರುವಂಥದ್ದು. ಅದೇ ರೀತಿಯಾಗಿ ಈ ಹಿಂದಿನ ಚುನಾವಣೆ ನೋಡೋದಾದರೆ ಜಮ್ಮು ಕಾಶ್ಮೀರದಲ್ಲಿ 2014 ಲಾಸ್ಟಿಗೆ ಚುನಾವಣೆ ಆಗಿದ್ದು, ಆಗಲೂ ಕೂಡ BJP 25 ಇತ್ತು. ಅದೇ ರೀತಿಯಾಗಿ PDP 28 ಕ್ಷೇತ್ರಗಳಲ್ಲಿ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿತ್ತು.